अस्सलाम वालेकुम नाज़रीन, मैं आपका दोस्त रिपोर्टर एम के अली टीएनसी न्यूज़ से। नाज़रीन, कर्नाटक में लॉकडाउन के दौरान सख्त कानून। जी हां, गाड़ियों पर निकलने पर हो सकती है आप पर सख्ती। जी हां, आइए देखते हैं हमारे रिपोर्टर फहद मरफाशी की ये रिपोर्ट सीधे गुरमिट कल से। प्राइवेट व्हीकल ओडाड़े अवकाश इला और दिन अंगड़ी होगली अथवा तरकारी तकोली होगली अथवा मेडिसिन तकोली होगली और मन अक्पक अंगड़ी होगा एलू कूड़ा हाँ मन ऐरिया बिटबिटू आचे एलू होबार्द मत वेहिकल तक ओडाड़बार् यदान वेहिकल तक ओडाड़ो नमेंगे कानसद अब ना 100% सीज़ मातीवी मत सीज़ मू 14 दिवस नंतर ना रिलीज़ मोदी मत एरने यारे गवर्मेंट पास को अब डीसीबो अथवा बेरे डिपार्टमेंटरबो आ पासन मात्र पोलिस चेक बेरे ये रीति पास ना आनर बरी मीडिया यार रिपोर्टर्स आईडी कार्ड मेले ना बिड़ती बट पेपर हँचवर के कूड़ा इनफार्मेशन आफीसर को सो और आईडी आधार मेले ना बिड़ती मत ना टोटल आगे सिटी मूवत्तु चेक पोस्ट हाकी टोटल जिले नमु 76 चेक पोस्ट है अब डिस्ट्रिक्ट बॉर्डर चेक पोस्ट कूड़ा सेर सो चेक पोस्टली प्रति गाड़ी कूड़ा ना तपासणे मातीवि सो ಒಂದ ಸ್ವಲ್ಪ ಜಾಮ್ ಆಗೋಕ್ಕೆ ಸಾಧ್ಯತೆ ಇದೆ ಸೋ ಜಾಮ್ ಆಗಂದ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಈ ರೀತಿ ಸಂದರ್ಭದಲ್ಲಿ ಸೋ ಜಾಮ್ ಆದರೂ ಕೂಡ ನಾವು ಪ್ರತಿಯೊಂದು ಗಾಡಿ ಕೂಡ ಚೆಕ್ ಮಾಡೇನೆ ಬಿಡೋದು ಆ ಟೈಮ್ ನಲ್ಲಿ ನಮಗೆ ಯಾದನ ಗಾಡಿಗೆ ಪಾಸ್ ಇಲ್ಲ ಅಥವಾ ಸುಮ್ಮನೆ ಅನಾವಶ್ಯಕವಾಗಿ ಓಡಾಡ್ತಾ ಇದ್ದಾರೆ ಅಂದ್ರೆ ನಾವು ಗಾಡಿ ಸೀಜ್ ಮಾಡ್ತೀವಿ ಮತ್ತೆ ಮೋರ್ ದನ್ ಒನ್ಸ್ ಯಾರನ್ನೋ ಸೇಮ್ ರಿಪೀಟ್ ಮಾಡಿದ್ರೆ ಅವರ ಮೇಲೆ ಎಫ್ಐಆರ್ ಕೂಡ ನಾವು ದಾಖಲಿಸಲಿಕ್ಕೆ ಈಗ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಮತ್ತೆ ಇನ್ನ ನೆಕ್ಸ್ಟ್ ನಮಗೆ ಇಶ್ಯೂ ಇರೋದು ಅಂಗಡಿ ಎಷ್ಟೊತ್ತಿಂದ ಎಷ್ಟೊತ್ತಂಗ ತೆಗೆದಿರಬೇಕು ಅಂತ ಅದು ಆಲ್ರೆಡಿ ಡಿಸಿ ಅವರು ಮತ್ತೆ ಮಿನಿಸ್ಟರ್ ಅವರು ಕೂಡ ಕ್ಲಾರಿಫೈ ಮಾಡಿದ್ದಾರೆ ಗೈಡ್ಲೈನ್ಸ್ ಪ್ರಕಾರ ಯಾವುದು ಪರ್ಮಿಸಬಲ್ ಇದೆ ಅಂತ ಹೇಳಿದ್ದಾರೆ ಅದನ್ನು ಮಾತ್ರ ಓಪನ್ ಮಾಡಲಿಕ್ಕೆ ಅವಕಾಶ ಇದೆ ಈಗ ನಾವು ಆಲ್ರೆಡಿ 146 ಕೇಸಸ್ ಎಫ್ಐಆರ್ ರಿಜಿಸ್ಟರ್ ಮಾಡಿದೀವಿ ಯಾವ ಅಂಗಡಿ ಅದು ಬೇರೆ ಬಟ್ಟೆ ಅಂಗಡಿ ಇರಬಹುದು ಅಥವಾ ಚಪ್ಪಲಿ ಅಂಗಡಿ ಇರಬಹುದು ಅವರು ವಿತೌಟ್ ಪರ್ಮಿಷನ್ ಪ್ರಾಹಿಬಿಷನ್ ಇದ್ದರೂ ಕೂಡ ಓಪನ್ ಮಾಡಿದ್ರು ಸೋ ಈ ತರ ಯಾವುದನ್ನು ಅಂಗಡಿ ಮತ್ತೆ ಓಪನ್ ಮಾಡಿದ್ರೆ ನಾವು ಕೇಸ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ತೀವಿ ಮತ್ತೆ ನೆಕ್ಸ್ಟ್ ಟೈಮ್ ಇಂದ ನಾವು ಅರೆಸ್ಟ್ ಕೂಡ ಮಾಡಲಿಕ್ಕೆ ಶುರು ಮಾಡ್ತೀವಿ।